ಇವತ್ತು ಹಣಕಾಸಿನ ನೆರವನ್ನು ನೀಡಿ, ಅವರಿಗೆ ಉತ್ಪಾದನೆಯನ್ನು ಮಾಡಿ, ಮಾರುಕಟ್ಟೆಯನ್ನು ಒದಗಿಸಿ, ಇವತ್ತು ಸುಮಾರು 4 ಲಕ್ಷ ಮಹಿಳೆಯರಿಗೆ ಉದ್ಯೋಗ ಕೊಡುವಂತಹ ಸ್ತ್ರೀ ಸಾಮರ್ಥ್ಯ ಯೋಜನೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಹಿಂದೆಂದೂ ಕೂಡ ಆಗಿರಲಿಲ್ಲ. ಅದೇ ರೀತಿ ಯುವಕರಿಗೆ ಸುಮಾರು 5 ಲಕ್ಷ ಯುವಕರಿಗೆ ಕೈಗೆ ಕೆಲಸ ಕೊಡುವಂತ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆಯನ್ನು ಮಾಡಿದ್ದೇವೆ. ಪ್ರತಿ ಒಂದು ಗ್ರಾಮದಲ್ಲಿ ಒಂದು ಯುವಕ ಸಂಘಕ್ಕೆ 1.5 ಲಕ್ಷ ರೂಪಾಯಿ ಜೊತೆಗೆ 10 ಲಕ್ಷ ರೂಪಾಯಿದ ಯೋಜನೆಗಳನ್ನು ಮಾಡಿ ಅವರು ಉತ್ಪಾದನೆ ಮಾಡೋದನ್ನು ಅದಕ್ಕೂ ಕೂಡ ಮಾರುಕಟ್ಟೆ ಜೋಡಣೆ ಈಗಾಗಲೇ ಆಗಿದೆ. ಎಂಡ್ ಟು ಎಂಡ್ ಅಪ್ರೋಚ್ ಅಂತ ಕರಿತೇವೆ. ಒಂದು ಕಡೆ ನಮ್ಮ ಮಹಿಳೆಯರ ಶಕ್ತಿ, ಇನ್ನೊಂದು ಯುವ ಶಕ್ತಿ. ಇವುಗಳಿಗೆ ನಾವು ಬೆಂಬಲವನ್ನು ಕೊಟ್ಟರೆ ಇಡೀ ನಾಡನ್ನೇ ಅವರು ಎತ್ತರ ಮಾಡ್ತಾರೆ. ಈ ಕೆಲಸವನ್ನ ಬಹಳ ಮೊದಲೇ ಮಾಡಬೇಕಾಗಿತ್ತು. ಎಕಾನಮಿ ಅಂದ್ರೆ ದುಡ್ಡಲ್ಲ, ದುಡ್ಡಲ್ಲ, ಎಕಾನಮಿ ಅಂದ್ರೆ ಜನರ ದುಡಿಮೆ. ಒಂದು ಕಾಲದಲ್ಲಿ ದುಡ್ಡೇ ದೊಡ್ಡಪ್ಪ ಅಂತ ಇತ್ತು, ಆದರೆ ಈಗ ದುಡಿಮೆಯೇ ದೊಡ್ಡಪ್ಪ. ದುಡಿಮೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದೇವೆ. ಕರ್ನಾಟಕ ದುಡಿಮೆಯಿಂದ, ತನ್ನ ಶ್ರಮದಿಂದ ಮುಂದೆ ಬರಬೇಕು. ಅದು ಶಾಶ್ವತವಾಗಿ ನಿಲ್ತದೆ. ಆ ಶಾಶ್ವತ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ರೈತ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಮಾಡಿದ್ದೇವೆ. ಸುಮಾರು 10 ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ. ಇವ್ರು ನೋಡಿ, 1,000 ಹಂದಿ ಸಾಕಿ ವರ್ಷಕ್ಕೆ 1 ಕೋಟಿ ರೂಪಾಯಿ ಲಾಭ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ. ಎಲ್ಲರೂ ಕೂಡ ದೀನ ದಲಿತರು, ಬಡವರು, ವಂಚಿತರು ಎಲ್ಲರೂ ಕೂಡ ತಮ್ಮ ತಮ್ಮ ಜೀವನ ಗುಣಮಟ್ಟವನ್ನು ಹೆಚ್ಚಿಸ್ಕೋಬೇಕು, ಆರ್ಥಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು. ಆವಾಗ ರಾಜ್ಯದ GDP ಕೂಡ ಹೆಚ್ಚಾಗ್ತದೆ. ಈ ಥರ ಅಭಿವೃದ್ಧಿಯ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ನಾವು ರೈತರಿಗಾಗಿ SSV ಯೋಜನೆಯನ್ನು, ಹಾಲು ಉತ್ಪಾದಕರಿಗೆ ಕ್ಷೀರ ಅಭಿವೃದ್ಧಿ ಬ್ಯಾಂಕನ್ನು, ರೈತ ಶಕ್ತಿ ಯೋಜನೆಯನ್ನು ಈ ವರ್ಷ ರೈತರು ಕೊಡ್ತಾ ಇದ್ದೇವೆ. ಸುಮಾರು 30 ಲಕ್ಷ ರೈತರಿಗೆ ಸಾಲ ಕೊಡುವಂತಹ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. 3,000 ಸ್ಟೇಟ್ ಹೈವೇಗಳ ನಿರ್ಮಾಣ, 8 ಪೋರ್ಟ್ಗಳ ನಿರ್ಮಾಣ, ರೈಲ್ವೆ ಲೈನ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಸರ್ಕಾರ ಬಹಳ ಸೂಕ್ಷ್ಮ ಕೂಡ ಇದೆ. ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೆ ಕಣ್ಣು ತಪಾಸಣೆಯನ್ನು ಮಾಡಿ, ಸರ್ಜರಿ ಅವಶ್ಯದ್ರೆ ಸರ್ಜರಿಯನ್ನು ಮಾಡಿ, ಪ್ರತಿವರೆಗೂ ಸ್ಪೆಕ್ಸ್ ಕೊಡುವಂತ ಕಟ್ಟಕಡೆಯ ಬಡವನಿಗೂ ಕೂಡ ಒಂದು ಅವರಿಗೆ ದೃಷ್ಟಿಯನ್ನು ಕೊಡುವಂತ ಕೆಲಸವನ್ನ ನಾವು ಪ್ರಾರಂಭ ಮಾಡಿದ್ದೆವು. ಅದರ ಜೊತೆಗೆ ನಮಗೆ ಕಳೆದ ವರ್ಷ ಮತ್ತು ಈ ವರ್ಷ ಏನು ಅತಿವೃಷ್ಟಿ ಆಗ್ತಾ ಇದೆ ಮಳೆಯಿಂದ, ಅಲ್ಲಿ ಮನೆ ಕಳ್ಕೊಂಡವ್ರಿಗೆ 5 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ 95,000 ಕೊಟ್ಟರೆ ನಾವು 5 ಲಕ್ಷ ರೂಪಾಯಿ ಹೆಚ್ಚುವರಿಯಾಗಿ 4 ಲಕ್ಷ ರೂಪಾಯಿ ಸೇರಿಸಿ ಕೊಡ್ತಾ ಇದ್ದೇವೆ. ಅದೇ ರೀತಿ ಅವರು ಬೆಳೆ ನಾಶ ಆದಾಗ ಕೇಂದ್ರದ ನಾಮ್ಸ್ಗಿಂತ ಹೆಚ್ಚು 6,300 ಇದ್ರೆ ನಾವು 13,000 ಆ ರೈತರಿಗೆ ಕೊಡ್ತಾ ಇದ್ದೇವೆ. ಒಣ ಬೇಸಾಯದಾರರಿಗೆ, ತೋಟಪಟ್ಟಿಯವರಿಗೆ 28,000, ನೀರಾವರಿಗೆ 25,000, ಅತಿ ಹೆಚ್ಚು ಹಣವನ್ನು ಕೊಡ್ತಾ ಇದ್ದೇವೆ. ಕೇವಲ ಒಂದು ತಿಂಗಳಲ್ಲಿ ಸುಮಾರು 18 ಲಕ್ಷ ಜನ ರೈತರಿಗೆ ಪರಿಹಾರವನ್ನು ಕೊಟ್ಟಿದೆ. ಇದು ಒಂದು ದಾಖಲೆ ಬಂಧುಗಳೇ. ಹಿಂದೆ 1 ವರ್ಷ 2 ವರ್ಷ ತೆಗೆದುಕೊಳ್ತಾ ಇದ್ರು. ಆಡಳಿತದಲ್ಲಿ ಸುಧಾರಣೆಯನ್ನು ತಂದಿದ್ದೇವೆ. R&D ಪಾಲಿಸಿ ಮಾಡಿದ್ದೇವೆ, ಎಂಪ್ಲಾಯ್ಮೆಂಟ್ ಪಾಲಿಸಿಯನ್ನು ಮಾಡಿದ್ದೇವೆ, ಸೆಮಿಕಂಡಕ್ಟರ್ ಪಾಲಿಸಿಯನ್ನು ಮಾಡಿದ್ದೇವೆ, ಏರೋಸ್ಪೇಸ್ ಪಾಲಿಸಿಯನ್ನು ಮಾಡಿದ್ದೇವೆ, ಟೆಕ್ಸ್ಟೈಲ್ ಪಾಲಿಸಿಯನ್ನು ಮಾಡಿದ್ದೇವೆ. ನಾವು 3 E ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದೆ ಬಂಧುಗಳೇ. ಈಸ್ ಆಫ್ ಲಿವಿಂಗ್, ಈಸ್ ಆಫ್ ಅಪ್ರಿಂಗಿಂಗ್ ಅಂಡ್ ಈಸ್ ಆಫ್ ಬಿಸ್ನೆಸ್. ಈ 3 E ಜೀವನ ಅತ್ಯುತ್ತಮವಾಗಿ ಆಗಬೇಕು, ಈಸಿಯಾಗಿ ಆಗಬೇಕು. ಮಕ್ಕಳು, ಮಹಿಳೆಯರ ಆರೋಗ್ಯ, ಅಪ್ರಿಂಗಿಂಗ್ ಅದು ಬಹಳ ಉತ್ತಮ ರೀತಿಯಲ್ಲಿ ಆಗಬೇಕು. ಅದೇ ರೀತಿ ವ್ಯವಹಾರ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ. ಇವ್ರು ನೋಡಿ, ಸಾವಿರ ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ.